गम गणपतये नमः ओम गुम गुरुभ्यो नमः गुरवे राघवेंद्राय भारतीयतये नमः गुरुभ्यो नमः वीक्षकरिगेल्लरिगू सह विठ्ठल भट माडुवंतह नमस्कार हागू नन्न चानल गे स्वागत वीक्षकरे इदे मोदलने सल नन्न चानल बर्ता इद्रे अंद्रे दयविट्टु मरेदे केळिद सब्स्क्राइब अंत बटन इरुत्ते सब्स्क्राइब माड्कोळ्ळि बेल बटन बरुत्ते बेल बटन क्लिक माडि आल अंत माड्लिक्के दयविट्टु मरिबेडि इन्नु ई वीडियो निमगे इष्ट आयितु अंद्रे दयविट्टु लाइक माड्लिक्के मरिबेडि वाट्सप फेसबुक मेसेंजर एल्ल कडे सामाजिक ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋದ ವಿಚಾರ ಏನಪ್ಪ ಅಂತಂದ್ರೆ ಮಕರ ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಆರು ಶುಭ ವಿಚಾರಗಳು ಆರು ಈ ಆರು ಶುಭ ವಿಚಾರಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಪ್ರಯತ್ನಿಸಿದರೆ ನಿಮಗೆ ಶುಭವಾಗಲಿ ಅನ್ನುವಂತದ್ದು ನನ್ನ ಒಂದು ಅಪೇಕ್ಷೆ ಸೋ ವಿಡಿಯೋ ಶುರು ಮಾಡಣಲ್ವೇ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ मकर राशियवरिगोस्कर सेप्टेंबर तिंगळिगोस्कर मोदलने शुभ विचार एनप्पा अंतंद्रे स्त्रीयर सहायदिंद कई हाकिद केलसगळु यशस्सु काणलिदे एनागुत्ते सप्तमदल्लि शुक्र इदाने सेप्टेंबर तिंगळल्लि सप्तमदल्लि शुक्र इर्ताने सो पंचमाधिपति आग्ताने शुक्र स्त्रीकारक नीवु कई हाकिदंत केलसगळु यशस्सागबेकंद्रे स्त्रीकारकनादंत पंचमाधिपति शुक्रन ओंदु सहाय अल्लिगे ಸ್ತ್ರೀಯರ ಸಹಾಯದಿಂದ ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸನ್ನ ಕಾಣಬಹುದು ಯಾರು ನೀವು ಮಕರ ರಾಶಿಯವರು ಶುಕ್ರನ ಆರಾಧನೆ ಒಂಚೂರು ಬೇಕಾಗುತ್ತೆ ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಅಥವಾ ದುರ್ಗೆ ಅಂತ ಹೇಳ್ತೇವೆ ಸೋ ಅದರಿಂದ ಕುಬೇರ ಲಕ್ಷ್ಮಿ ಹೋಮವನ್ನ ನಾವು ಸೆಪ್ಟೆಂಬರ್ 2ನೇ ತಾರೀಕು ಮಾಡ್ತಾ ಇದ್ದೇವೆ ಮಕರ ರಾಶಿಯರೆಲ್ಲರೂ ಸಹ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡಕ ಮರಿಬೇಡಿ ಸ್ಕ್ರೀನ್ ಮೇಲೆ ಇರತಕ್ಕಂತ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ನಕ್ಷತ್ರ ಗೊತ್ತಿದ್ರೆ ಗೋತ್ರ ಗೊತ್ತಿದ್ರೆ ನಿಮ್ಮ ನಕ್ಷತ್ರ ಮಕರ ರಾಶಿ ಅನ್ನುವ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಯಾಕೆಂದ್ರೆ ಕುಬೇರ ಲಕ್ಷ್ಮಿ ಹೋಮದ ಒಂದು ಕಂಕಣ ಕಳಿಸ್ಕೊಡ್ತೇವೆ ನಾವು ಕೈ ಕಟ್ಕೊಳ್ಳೋ 3 ಅಥವಾ 5 ಅಥವಾ 9 ದಿವಸಗಳ ಕಾಲ ಆ ದಾರವನ್ನ ಅರಿಶಿನದ ದಾರವನ್ನ ಕೈಗೆ ಕಟ್ಕೊಳ್ಳಿ ಖಂಡಿತವಾಗಿ ಒಳ್ಳೆದಾಗುತ್ತೆ ಕುಬೇರ ಲಕ್ಷ್ಮಿ ಹೋಮದ ಒಂದು ಪ್ರಸಾದ ತಾಗೆತ ಅದು ಕಂಕಣ ಅದು ಓಕೆ ತಾಯಿತನ ಒಂದು ಕಳಿಸ್ಕೊಡ್ತೇವೆ ನಿಮಗೆ ಎರಡನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಸ್ತ್ರೀಯರಿಗೆ ತವರು ಮನೆಯಿಂದ ಲಾಭವಿದೆ ಗಂಡಸರಿಗೆ ತಾಯಿಯ ಸಹಾಯ ಲಭಿಸುತ್ತದೆ ಚತುರ್ಥಾಧಿಪತಿ ಚತುರ್ಥದಲ್ಲಿ ತಾನೆ ಯಾರು ಕುಜ ಸೋ ವಿಶೇಷವಾಗಿ ವಿವಾಹಿತ ಸ್ತ್ರೀಯರು ಏನಾಗುತ್ತಪ್ಪ ಅಂತಂದ್ರೆ ತವರು ಮನೆಯಿಂದ ಈಗ ಏನರು ಅಶ್ರಂಕ ಮಾತ ಒಂದು ಭೂಮಿ ಕೊಡ್ತೇವೆ ಅಂತ ಹೇಳಿದ್ರು ಅನ್ಕೊಳ್ಳಿ ನೀವು ಪ್ರಯತ್ನ ಮಾಡಿ ತವರು ಮನೆಯಿಂದ ನಿಮಗೆ ಭೂಮಿ ಸಿಗುತ್ತೆ ಇಲ್ಲ ತವರು ಮನೆಯಿಂದ ಏನರು ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸಿಗುತ್ತೆ ಅದರಲ್ಲೂ ವಿಶೇಷವಾಗಿ ಬಂಗಾರವನ್ನು ಹೊರತುಪಡಿಸಿ ನೀವು ಎಕ್ಸ್ಪೆಕ್ಟ್ ಮಾಡಿ ದಯವಿಟ್ಟು ಯಾಕೆಂದ್ರೆ ಗುರು ವ್ಯಯದಲ್ಲಿದ್ದಾನೆ ಶುಕ್ರ ಇದ್ದರಿಂದಾಗಿ ದುಡ್ಡು ವಿವಾಹಿತ ಸ್ತ್ರೀಯರು ತವರು ಮನೆಯಿಂದ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಭೂಮಿಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ದವಸ ಧಾನ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದ್ರೆ ನಿರೀಕ್ಷಿಸಿದರೆ ಅಥವಾ ಎಲೆಕ್ಟ್ರಿಕ್ಸ್ ಅಂಡ್ ವಿದ್ಯುತ್ ಉಪಕರಣಗಳನ್ನು ನಿರೀಕ್ಷಿಸಿದರೆ ಇದೆಲ್ಲವೂ ಸಹ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಗುವ ಸಾಧ್ಯತೆ ಇದೆ ಬಂಗಾರವನ್ನು ಹೊರತುಪಡಿಸಿ ನಮ್ಮ ತಾಯಿ ಬಂಗಾರ ಸರ್ ಒಂದು 25 30 ಗ್ರಾಂ ಐತೆ ಒಂದು 2 ಕೆಜಿ ಐತೆ ಬಂಗಾರ ಕೊಡ್ತಾರ ಸರ್ ಅಂದ್ರೆ ಕಷ್ಟ ಬಂಗಾರ ಸಿಗೋದು ಮಾತ್ರ ಕಷ್ಟ ತವರು ಮನೆಯಿಂದ ಅದೊಂದು ಹೊರತುಪಡಿಸಿ ಮಿಕ್ಕಿದೆಲ್ಲ ಯಾವ್ದು ಬೇಕಾದ್ರೂ ನೀವು ಪ್ರಯತ್ನ ಮಾಡಬಹುದು ನಾನು ಲಿಸ್ಟ್ ಹೇಳಿದಿನಲ್ಲ ಪ್ರಯತ್ನ ಮಾಡಬಹುದು ಕುಜನ ಆರಾಧನೆ ಆಗಬೇಕು ಕುಜನ ಅಭಿಮಾನಿ ದೇವರಾದಂತಹ ನಾಗನ ಆರಾಧನೆ ಆಗಬೇಕು ನಾವು ಆಶ್ಲೇಷ ಬಲಿ ಪೂಜೆ ಸರ್ಪ ಶಾಂತಿ ಹೋಮ ಕುಜ ಶಾಂತಿ ಹೋಮ ಎಲ್ಲದನ್ನೂ ಸಹ ಸೆಪ್ಟೆಂಬರ್ 2ನೇ ತಾರೀಕು ಮಾಡ್ತಾ ಇದ್ದೇವೆ ಒಂದೇ ಸಂಕಲ್ಪ ಸೇವೆ ಕುಬೇರ ಲಕ್ಷ್ಮಿ ಹೋಮ ಜೊತೆ ಇದೆಲ್ಲ ಹೋಮಗಳು ಆಗುತ್ತೆ ದಯವಿಟ್ಟು ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಡ್ಲಿಕ್ಕೆ ಮರಿಬೇಡಿ ಇನ್ನು ಇದರಲ್ಲೇ ಬಿ ಇದೆ ಬಿ ಫಾರ್ಮ್ ಏನಂತಂದ್ರೆ ಗಂಡಸರಿಗೆ ತಾಯಿಯ ಸಹಾಯ ಲಭಿಸುತ್ತದೆ ಈಗ ಹೆಂಗ್ ವಿವಾಹಿತ ಸ್ತ್ರೀಯರು ಒಂದ್ ಕಡೆ ಇರಲಿ ಗಂಡಸರಿದ್ದೀರಾ ನೀವು ನಿಮ್ ತಾಯಿಯವ್ರು ನಿಮ್ಗೆ ಹೆಲ್ಪ್ ಸುಮಾರು ಜನ ಇದ್ದಾರೆ ಅವ್ರಿಗೇನೋ ಅನಿವಾರ್ಯ ಸರ್ ನನ್ ಬಹಳ ಕಷ್ಟ ಸರ್ ನಮ್ ತಾಯಿ ಇನ್ನು ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ಸರ್ ಅವರೇ ಹೆಲ್ಪ್ ಮಾಡ್ಬೇಕು ಸರ್ ಮಾಡ್ತಾರ ನಮ್ ತಾಯಿ ಖಂಡಿತವಾಗಿ ಮಾಡ್ತಾರೆ ಅಥವಾ ನೀವ್ ಯಾವ್ದೋ ಕಷ್ಟದಿದ್ದೀರಾ ನಿಮ್ ತಾಯಿ ಮನ್ಸ್ ಮಾಡಿದ್ರೆ ಅವ್ರ ತವ್ರ ಮನೆಯಿಂದನೋ ಅಥವಾ ಅವ್ರ ಯಜಮಾನ್ರ ಹತ್ರ ಹೇಳಿ ಅಂದ್ರೆ ನಿಮ್ಮ ಅಪ್ಪನ ಹತ್ರ ಹೇಳೋ ಅಥವಾ ಎಲ್ಲೋ ಒಂದ್ ಕಡೆಯಿಂದ ನಿಮ್ಮ ಕಷ್ಟಕ್ಕೆ ಪರಿಹಾರವಾಗಿ ಏನೋ ನಿಮ್ ತಾಯಿ ಮನ್ಸ್ ಮಾಡ್ಬೇಕು ನಮ್ ತಾಯಿ ಮನ್ಸ್ ಮಾಡಿದ್ರೆ ಮಾತ್ರ ಮಾಡ್ಬಿಡ್ತಾರೆ ಸರ್ ನಮ್ ತಾಯಿ ಮನ್ಸ್ ಮಾಡ್ಬೇಕು ನಮ್ ತಾಯಿ ಮನ್ಸ್ ಮಾಡ್ತಾರ ಸರ್ ಅಂತ ಏನಾದ್ರೂ ನೀವು ಮಕರ ರಾಶಿಯವ್ರು ಕೇಳೋರಿದ್ರೆ ಖಂಡಿತವಾಗಿ ನಿಮ್ ತಾಯಿ ಮನ್ಸ್ ಮಾಡ್ತಾರೆ ನೀವು ಮಕರ ರಾಶಿಯವರಾಗಿದ್ದು ಏನೋ ಒಂದು ಬೈಕು ದುಡ್ಡು ಸ್ವಲ್ಪ ದುಡ್ಡು ಬೇಕು ನಿಮ್ ತಾಯಿಗೆ ಒಂದು ಸ್ವಲ್ಪ ಅಮ್ಮ ಸ್ವಲ್ಪ ದುಡ್ಡು ಬೇಕಮ್ಮ ಅಂದ್ರೆ ನಿಮ್ ತಾಯಿ ಕೊಡ್ತಾರೆ ಅಥವಾ ಏನೋ ಮೊಬೈಲ್ ತಗೊಂಬೇಕು ಅಥವಾ ಎಲೆಕ್ಟ್ರಿಕ್ ವಸ್ತುಗಳೇನೋ ಎಲೆಕ್ಟ್ರಿಕ್ ಅಂಡ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಏನೋ ತಗೊಂಬೇಕು ಅಪ್ಪ ಏನೋ ಅಪ್ಪ ಮಾತ್ ಕೇಳ್ತಾ ಇಲ್ಲ ಅಂತಂದ್ರೆ ಮಕರ ರಾಶಿಯವರ ಅಮ್ಮನ ಹಿಡ್ಕೊಂಡ್ರೆ ಖಂಡಿತವಾಗಿ ನಿಮ್ ಕೆಲಸ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ದುರುಪಯೋಗ ಪಡಿಸ್ಕೊಂಡ್ ಮಾಡ್ರಪ್ಪ ಪಾಪ ಅಮ್ಮ ಮುಗ್ಧೆ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ನೋಡು ತಾಯಿಂದಿರು
ಮಕ್ಕಳೇ ಹೆತ್ತವರಿಗೆ ಹೆಗಣನೂ ಮುದ್ದಂತೆ ಹೋಗಲ್ಲ ಎನಿ ಹೌ ನೆನಪಿಟ್ಕೊಳ್ಳಿ ಈ ಹೋಮ ಹವನಗಳೆಲ್ಲ ನೆನಪಿಟ್ಕೊಳ್ಳಿ ಸೆಪ್ಟೆಂಬರ್ ಎರಡನೇ ತಾರೀಕು ಮಾಡ್ತಾ ಇರುವಂತದ್ದು ಇನ್ನು ಮೂರನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಚೆನ್ನಾಗಿದೆ ಗುರು ವ್ಯಯ ಜನ್ಮ ಶನಿ ಸಾಡೆ ಸಾತಿ ವ್ಯಯ ಗುರು ಇದೆಲ್ಲ ಇದ್ದಿದ್ದೆ ಸಮಸ್ಯೆ ಇದರ ಮಧ್ಯದಲ್ಲಿ ಇದೆಲ್ಲದನ್ನು ಹೊರತುಪಡಿಸಿ ಮಕರ ರಾಶಿಯವರಿಗೆ ಒಂದು ಸ್ವಲ್ಪ ಸೆಪ್ಟೆಂಬರ್ ತಿಂಗಳು ಚೆನ್ನಾಗಿದೆ ಸೊ ಯಾವ್ಯಾವ ರೀತಿಯಲ್ಲಿ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೇನೆ ಮೂರನೇ ಶುಭ ವಿಚಾರ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಮೊದಲ ಎರಡು ಮೂರು ವಾರಗಳು ಸೆಪ್ಟೆಂಬರ್ ತಿಂಗಳ ಮೊದಲ ಎರಡು ಮೂರು ವಾರಗಳು ಬುಧ ಕನ್ಯಾ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾಗ ಮಕರ ರಾಶಿಯವರಿಗೆ ಭಾಗ್ಯಾಧಿಪತಿ ಬುಧ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಪರಮೋಚ್ಚ ಸ್ಥಿತಿ ಇರ್ತಾನೆ ಕಡೆಗಿಲ್ಲ ಕಡೆ ತುಲಾರಾಶಿ ಹೊರಟೋಗ್ತಾನೆ ಬಟ್ ಭಾಗ್ಯಸ್ಥಾನದಲ್ಲಿ ಇರ್ತಾನೆ ಅಂತಂದಾಗ ಎಲ್ಲೋ ಒಂದ್ ಕಡೆ ನಿಮಗೆ ತುಂಬಾ 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 ಒಳ್ಳೇದು ಏನ್ ಒಳ್ಳೇದು ಅಂದ್ರೆ ಅದೃಷ್ಟವಶಾತ್ ಕೆಲಸ ಕಾರ್ಯಗಳು ಆಗ್ಬಿಡುತ್ತೆ ನೀವು ಯಾವ್ದನ್ನ ಆಗೋದೇ ಇಲ್ಲ ಅನ್ಕೊಂಡಿರ್ತಾರೋ ಅಥವಾ ಲಕ್ ಚೆನ್ನಾಗಿದ್ರೆ ಮಾತ್ರ ಆಗುತ್ತೆ ಅಂತ ಅನ್ಕೊಂಡಿರ್ತಾರೋ ಅದೆಲ್ಲ ಲಕ್ ಚೆನ್ನಾಗಿ ಆಗ್ಬಿಟ್ಟು ನಿಮಗೆ ಕೆಲಸಗಳಾಗತ್ತೆ ಆಶ್ಚರ್ಯ ಆಗತ್ತೆ ನಿಮಗೆ ಮಕರ ರಾಶಿಯವರಿಗೆ ಏನಪ್ಪಾ ಇದು ಆಗೋದೇ ಇಲ್ಲ ಅನ್ಕೊಂಡಿದ್ದೆ ಆಗೋಯ್ತಲ್ಲ ಆ ಕೆಲಸ ವಾವ್ ಬಾ ದೇವ್ರೇ ಕಾಪಾಡದೆ ನೀನು ಆತರ ಈ ಕಡೆ ಸಾಡೆ ಸಾತಿ ಇದೆ ಈ ಕಡೆ ವ್ಯಯ ಗುರು ಇದೆ ಆದ್ರೂ ಮಧ್ಯದಲ್ಲಿ ಭಾಗ್ಯಾಧಿಪತಿ ಭಾಗ್ಯದಲ್ಲಿ ಮೊದಲ ಎರಡು ಮೂರು ವಾರಗಳು ಇರೋದ್ರಿಂದಾಗಿ ನಿಮಗೆ ಒಂದ್ ಸ್ವಲ್ಪ ಬಚಾವ್ ನೀವು ಬುಧನ ಆರಾಧನೆ ಆಗಬೇಕು ಬುಧ ಶಾಂತಿ ಹೋಮ ಮಾಡ್ತೇವೆ ನಾವು ಸೆಪ್ಟೆಂಬರ್ ಎರಡನೇ ತಾರೀಕು ಸಂಕಲ್ಪ ಸಭೆಗೆ ಹೆಸರು ಕೊಟ್ಕೊಳ್ಳಿ ಜೊತೆಗೆ ಬುಧನ ಅಭಿಮಾನಿ ದೇವರು ಮಹಾವಿಷ್ಣು ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ ನಾವು ಈ ಒಂದು ಯಾವುದೇ ರೀತಿ ಮಕರ ರಾಶಿಯವರು ನೀವು ಆರ್ಥಿಕ ಬಾಧೆ ಇದೆ ಸಾಡೆ ಸಾತಿ ಇದೆ ಶನಿ ಶಾಂತಿ ಆಗಬೇಕು ನಾವು ಸೆಪ್ಟೆಂಬರ್ ಎರಡನೇ ತಾರೀಕು ಶನಿ ಶಾಂತಿ ಮಾಡ್ತಾ ಇದ್ದೇವೆ ಸೊ ಏನಾದ್ರೂ ಆರ್ಥಿಕ ಬಾಧೆ ಇದೆ ದುಡ್ಡು ಯಾರೋ ಕೊಡಬೇಕು ನೀವು ಕೊಡಬೇಕು ಅಥವಾ ನಿಮಗೆ ಯಾರೋ ಕೊಡಬೇಕು ಸಾಲಗಳು ಅದು ಇದು ಸಮಸ್ಯೆ ಆಗ್ತಾ ಇದೆ ಕುಬೇರ ಲಕ್ಷ್ಮಿ ಹೋಮ ಮಾಡ್ತಾ ಇದ್ದೇವೆ ಆಶ್ಲೇಷ ಬಲಿ ಪೂಜೆ ಮಾಡ್ತಾ ಇದ್ದೇವೆ ಸರ್ಪ ಶಾಂತಿ ಹೋಮ ಮಾಡ್ತಾ ಇದ್ದೇವೆ ಇದೆಲ್ಲವೂ ಸಹ ನಿಮಗೆ ಧನಾಗಮನಕ್ಕೆ ಅನುಕೂಲ ಆಗುತ್ತೆ ಧನಾಗಮನಕ್ಕೆ ಆಶ್ಲೇಷ ಅಂದ್ರೆ ನಾಗಾರಾಧನೆ ಧನಾಗಮನಕ್ಕೆ ನಿಮ್ಗೆ ಒಳ್ಳೆ ದುಡ್ಡು ಬರಬೇಕು ಅಂದ್ರೆ ಆಶ್ಲೇಷ ಬಲಿ ಪೂಜೆ ಸರ್ಪ ಶಾಂತಿ ಹೋಮ ನಿಮ್ಗೆ ಅನುಕೂಲ ಮಾಡುತ್ತೆ ಜೊತೆಗೆ ಕುಬೇರ ಲಕ್ಷ್ಮಿ ಹೋಮವೂ ಸಹ ನಿಮಗೆ ಅನುಕೂಲ ಮಾಡಿ ಕೊಡುತ್ತೆ ಅದ್ರ ತಾಯಿತ ಕೊಡ್ತೇನೆ ಕುತ್ತಿಗೆ ಅಥವಾ ತೋಳಲ್ಲಿ ಕುತ್ತಿಗೆಯಲ್ಲಿ ಅಥವಾ ಮೇಲ್ಗಡೆ ಪಾಕೆಟ್ ಅಲ್ಲಿ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ಅಥವಾ ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೇದು ಆಗ್ತದೆ ಓಕೆ ಎಸ್ ಸರ್ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಪ್ರಯತ್ನ ಜಾಸ್ತಿ ಬೇಕು ಜಾಸ್ತಿ ಪ್ರಯತ್ನ ಮಾಡಿದರೆ ಸ್ವಲ್ಪ ನಾನು ಅನ್ನುವ ಅಹಮ್ಮನ್ನ ಪಕ್ಕದಲ್ಲಿಟ್ಟು ಅದನ್ನ ತೆಗೆದು ಬಿಸಾಕಿ ನಾನು ಅನ್ನುವಂಥದ್ದು ಸ್ವಲ್ಪ ಅಹಮ್ನ ಪಕ್ಕದಲ್ಲಿ ಬಿಸಾಕ್ಬಿಟ್ಟು ಬಹಳ ಕಾಲ ಆಯಿತು ಜಾಬ್ಲೆಸ್ ಅಲ್ಲಿ ಇದ್ದೀನಿ ಈಗಾರು ಅಹಂಕಾರ ಬಿಡದೋದ್ರೆ ಇನ್ನಿನ್ನ ಬಹಳ ಕಷ್ಟಕ್ಕೆ ಹೋಗ್ಬಿಡ್ತೀನಿ ಅನ್ನುವಂತಹ ಸಮಯ ಪ್ರಜ್ಞೆಯನ್ನ ಇಟ್ಕೊಂಡ್ರೆ ನೀವಿನಾರು ನಿರುದ್ಯೋಗಿಗಳಾಗಿದ್ರೆ ದಯವಿಟ್ಟು ಹೇಳ್ತೇನೆ ಈ ಅಹಮ್ ಅನ್ನೋ ತೆಗೆದು ಪಕ್ಕದಲ್ಲಿಟ್ಟು ನೀವು ಪ್ರಯತ್ನಿಸಿದ್ರೆ ಅವನ ಹಂಗ ಅನ್ಬಿಟ್ಟೆ ಸರ್ ನಾನು ಇನ್ನೇನು ಅವನ ಹತ್ರ ಕೇಳೋದು ಜಾಬು ಈ ತರದ್ದೆಲ್ಲ ಬಿಟ್ಟು ಮಾನ ಅವಮಾನ ಇವೆಲ್ಲ ತೆಗೆದಲ್ಲಿಟ್ಟು ನನಗೆ ಜಾಬ್ ಬೇಕು ನನಗೆ ಸಂಬಳ ಬೇಕು ನನಗೆ ಜಾಬ್ ಬೇಕು ನನಗೆ ಸಂಬಳ ಬೇಕು ಅವ್ರು ಏನು ಬೇಕಾದ್ರೆ ಹೇಳ್ಕೊಳ್ಳಿ ನಾನೆಲ್ಲ ಸುಮ್ಮನೆ ತಾವು ಸಹಿಸ್ಕೊಂಡ್ಬಿಡ್ತೀನಿ ನನಗೆಲ್ಲ ಅನ್ಕೊಂಡು ಸಹಿಸ್ಕೊಂಡ್ಬಿಡ್ತೀನಿ ನನ್ನ ಒಳ್ಳೆ ಟೈಮ್ ಬಂದ ಮೇಲೆ ನಾನು ಉತ್ತರ ಕೊಟ್ಕೊಂತೀನಿ ಅನ್ನುವಂಥದ್ದಿದ್ರೆ ಜಾಸ್ತಿ ಪ್ರಯತ್ನ ಮಾಡಿದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಯೋಗ ಬಲ ಸೆಪ್ಟೆಂಬರ್ ತಿಂಗಳಲ್ಲಿದೆ ಕರ್ಮಾಧಿಪತಿ ಸಪ್ತಮದಲ್ಲಿ ಬರ್ತಾ ಇದ್ದಾನೆ ಸ್ವಲ್ಪ ಫ್ರೆಂಡ್ಸ್ ಸ್ವಲ್ಪ ಸಹಾಯ ಮಾಡಲ್ಲ ಆದ್ರೂ ಕೂಡ ಒಂದ್ ಸ್ವಲ್ಪ ಸ್ನೇಹಿತರು ಏನೋ ಮಾಡಕ್ ಹೋಗೋರು ನಿಮ್ಗೆ ಒಂದು ಕೆಲಸ ಕೊಡಿಸ್ಬಿಡ್ಬಹುದು ಪಂಚಮಾಧಿಪತಿಯು ಸಪ್ತಮ ಬರೋದ್ರಿಂದಾಗಿ ನಿಮಗೆ ಕರ್ಮಾಧಿಪತಿಯು ಪಂಚಮಾಧಿಪತಿಯು ಶುಕ್ರನೇ ಆದ್ರಿಂದಾಗಿ ಒಂದು ಸ್ತ್ರೀ ಸಹಾಯದಿಂದಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು ಯಾವ್ದೋ ಲೇಡಿ ಎಲ್ಲೋ ಒಂದ್ ಕಡೆ ಹೆಚ್ ಆರ್ ಆಗಿದ್ದಾರೆ ನಿಮ್ಗೆ ಯಾರ್ದೋ ಮೂಲಕ ಪರಿಚಯ ಆಯ್ತು ಮೇಡಮ್ 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 ಸ್ವಲ್ಪ ಜಾಬ್ ನೋಡಿ ಮೇಡಮ್ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮೇಡಮ್ ನಿಮ್ಗೆ ಒಂದ್ ಸ್ವಲ್ಪ ಆ ಹುಡುಗಿನೋ ಆ ಹೆಂಗ್ಸೋ ನಿಮಗೆ ಸ್ವಲ್ಪ ಜಾಬ್ ಬರಂಗ್ ಮಾಡಬಹುದು ಎಲ್ಲೋ ಒಂದ್ ಕಡೆ ಅಥವಾ ಯಾವ್ದೋ ಒಂದ್ ಲೇಡಿಗೋ ಅವರ ಮ್ಯಾನೇಜರು ಯಾರೋ ಒಬ್ರು ಪರಿಚಯ ಇದ್ದಾರೆ ಒಂದ್ ಹೆಂಗ್ಸೋ ಅವಳು ಸ್ವಲ್ಪ ಅಲ್ಲಿ ಮಾತಾಡ್ಬಿಟ್ಟು ನಿಮ್ಗೆ ಒಂದ್ ಕೆಲಸ ಕೊಡಿಸಬಹುದು ಸೊ ಈ ತರ ಸ್ತ್ರೀ ಸಹಾಯದಿಂದಾಗಿ ಯಾವ ರೀತಿಯಲ್ಲಿ ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗುತ್ತೆ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ಪಾಯಿಂಟ್ ಹೇಳಿದ್ನೋ ಅದೇ ತರ ಒಂದು ಸ್ತ್ರೀಯರ ಸಹಾಯದಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಯೋಗವೂ ಸಹ ಇದೆ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೂ ಆ ಸ್ತ್ರೀಯರನ್ನ ಸ್ವಲ್ಪ ಗೌರವದಿಂದ ಪೂಜ್ಯ ಭಾವನೆಯಿಂದ ಅವರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡೋಕೆ ಬರಿಬಾರದು ಉದ್ಯೋಗಕಾರಕ ಶುಕ್ರಾದ್ರಿಂದ ಶುಕ್ರನಿಗೆ ಶಾಂತಿ ಆಗಬೇಕು ನಿಮಗೆ ಸಾಡೆ ಸಾತಿ ಒಂದು ಸ್ವಲ್ಪ ತೊಂದರೆ ಕೊಡುತ್ತೆ ವೇಗುರು ತೊಂದರೆ ಕೊಡುತ್ತೆ ಆದ್ರಿಂದ ಮಕರ ರಾಶಿಯವರಿಗೆ ಶನಿ ಶಾಂತಿ ಗುರು ಶಾಂತಿ ಶನಿ ಗುರುವಿನ ಸಮಸ್ಯೆ ಇರೋದ್ರಿಂದ ಶನಿ ಶಾಂತಿ ಗುರು ಶಾಂತಿ ಮಕರ ರಾಶಿಯವರಿಗೆ ಇಂಪಾರ್ಟೆಂಟ್ ಸೆಪ್ಟೆಂಬರ್ ಎರಡನೇ ತಾರೀಕು ನಾವು ಅದನ್ನೆಲ್ಲ ಮಾಡ್ತಾ ಇದ್ದೇವೆ ಸಂಕಲ್ಪ ಸಭೆಗೆ ಹೆಸರು ಕೊಡೋಕೆ ಮರಿಬೇಡಿ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ನ ವಾಟ್ಸ್ಆಪ್ ಮಾಡ್ಬಿಡಿ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮಕರ ರಾಶಿ ನಿಮ್ಮ ರಾಶಿ ಎಲ್ಲದೂ ಸಹ
ಇನ್ನು ಐದನೆಯ ಶುಭ ವಿಚಾರ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮಧ್ಯವರ್ತಿಗಳ ಸಹಾಯದಿಂದ ಮಾಸಾಂತ್ಯದಲ್ಲಿ ಕೋರ್ಟ್ ಕಚೇರಿ ಸಂಧಾನಗಳು ಯಶಸ್ವಿಯಾಗುವ ಲಕ್ಷಣಗಳು ಕಾಣ್ತಾ ಇದೆ ಈ ಕೋರ್ಟ್ ಕಚೇರಿಯಲ್ಲಿ ಗೆಲ್ಲೋದು ಸೋಲೋದು ಇತ್ಯಾದಿಗಳೆಲ್ಲದೂ ಆ ವೈಯಕ್ತಿಕ ಜಾತಕದ ಒಂದು ಇದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋ ನಾವು ಜಾಸ್ತಿ ಗಟ್ಟಿಯಾಗಿ ಹೇಳಕ ಆಗಲ್ಲ ಆದರೂ ಏನೇ ಆಗಲಿ ನೀವು ಪ್ರಯತ್ನ ಮಾಡಿದ್ರೆ ಯಾದೋ ಒಂದು ಮಧ್ಯವರ್ತಿಯನ್ನ ನಿಯುಕ್ತ ಮಾಡಿ ಎದುರುಗಡೆ ಪಾರ್ಟಿ ಅವರತ್ರ ಕಳಿಸಿ ನೋಡಪ್ಪ ಅವರು ಹಿಂಗೆ ಇದಕ್ಕೆ ರೆಡಿ ಇದ್ದಾರೆ ನೀವು ಇದಕ್ಕೆ ರೆಡಿ ಇದ್ದೀರಾ ಆಯ್ತು ಅವರು ಏನೋ ಸಂಧಾನಕ್ಕೆ ಬಂದಿದ್ದಾರೆ ನೋಡಿ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳೋಣ ಕೇಸ್ನ ಇಲ್ಲಿಗೆ ಡ್ರಾಪ್ ಮಾಡೋಣ ಈ ತರಹ ನೀವು ಪ್ರಯತ್ನಿಸಿದರೆ ನಿಮಗೆ ಅವಶ್ಯಕತೆ ಇದೆ ಅಂದ್ರೆ ನಿಮಗೆ ಬೇಕು ಅನ್ಸದೆ ಯಾಕೆಂದ್ರೆ ಸಾಡೆ ಸಾತಿ ವೇಯಗುರು ಸುಸ್ತಾಗ್ಬಿಟ್ಟಿದೆ ಸರ್ ಮೇಲಿಂದ ಈ ಕೇಸ್ಗಳು ತಡ್ಕೊಳಕ್ ಆಗ್ತಾ ಇಲ್ಲ ಸರ್ ಈ ಕೇಸು ಟೆನ್ಷನ್ ಆಗ್ಬಿಟ್ಟಿದೆ ಸರ್ ಈ ತರದ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವರಾಗಿದ್ದು ನೀವು ಇದ್ರೆ ಯಾರೋ ಒಬ್ರು ಮಧ್ಯವರ್ತಿಗಳನ್ನ ಬಿಟ್ಟರೆ ನಿಮ್ಮ ಕೋರ್ಟ್ ಕಚೇರಿ ವಿದ್ಯಾಲಯ ಸಂಧಾನಗಳಾಗುವ ಯಶಸ್ವಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅದಕ್ಕೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ಬೇಕು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಅನ್ನ ವಾಟ್ಸಪ್ ಮಾಡ್ಬಿಡಿ ಏನೇ ಆಗಲಿ ರಾಹು ಅಂತಂದ್ರೆ ನಿಮಗೆ ನಾಗನಾರಾಧನೆ ಆಗಬೇಕು ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೆಪ್ಟೆಂಬರ್ 2ನೇ ತಾರೀಕು ಸಂಕಲ್ಪ ಸೇವೆಗೆ ಹೆಸರನ್ನ ಕೊಟ್ಕೊಳ್ಬಹುದು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಆರನೇ ಶುಭ ವಿಚಾರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಮಕರ ರಾಶಿಯವ್ರಿಗೋಸ್ಕರ ಏನಪ್ಪಾ ಅಂದ್ರೆ ಸಂತಾನ ಅಪೇಕ್ಷಿತರು ಸಂತಾನಕ್ಕಾಗಿ ಪ್ರಯತ್ನಿಸಬಹುದು ಅಂದ್ರೆ ಆಕ್ಚುಲಿ ಅರ್ಜೆಂಟ್ ಇಲ್ಲ ಅಥವಾ ಹೊಸದಾಗಿ ಮದುವೆ ಆಗಿದ್ದೀರಾ ಅಂತಾದ್ರೆ ನಾನು ವೆಯ್ಟ್ ಮಾಡಿ ಅಂತಾನೆ ಹೇಳ್ತೇನೆ ಯಾಕೆ ಅಂದ್ರೆ ಇವಾಗ ಪ್ರಯತ್ನ ಮಾಡಿದ್ರೆ ಹುಟ್ಟುವಂತಹ ಮಗುವಿನ ಜಾತಕದಲ್ಲಿ ಗುರು ನೀಚ ಸ್ಥಿತಿಯಲ್ಲಿ ಇರ್ತಾನೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ಮೇ ತಿಂಗಳಲ್ಲಿ 9ನೇ ತಿಂಗಳು ಬರ್ತದೆ ಸೊ 9ನೇ ತಿಂಗಳು ಮೇ ನಲ್ಲಿ ಬಂದ್ರೆ ಓಕೆ ಮೇ ನಲ್ಲಿ ಮಗು ಹುಟ್ಟಿದ್ರೆ ಓಕೆ ಅದಕ್ಕಿಂತ ಮುಂಚೆನೆ ಮಗು ಹುಟ್ಟಿದ್ರೆ ಯಾಕೆಂದ್ರೆ ಏಪ್ರಿಲ್ ನಲ್ಲಿ ಮುಂದಿನ ವರ್ಷ 2020 ಏಪ್ರಿಲ್ ನಲ್ಲಿ ಗುರು ಮುಂದಿನ ಮನೆಗೆ ಹೋಗ್ತಕ್ಕಂಥದ್ದು ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ಮೇ ನಲ್ಲಿ ಮಗು ಆದ್ರೆ ಓಕೆ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏಪ್ರಿಲ್ ಅಲ್ಲೇ ಮಗು ಆಗೋಯ್ತು ಅಥವಾ ಪ್ರಾಬ್ಲಮ್ ಬಂದ್ಬಿಡ್ತು ಅಂದ್ರು ಸ್ವಲ್ಪ ಕಷ್ಟ ಆಗತ್ತೆ ಆದ್ರಿಂದ ಅನಿವಾರ್ಯತೆ ಇರ್ತಕ್ಕಂಥವ್ರು ಪ್ರಯತ್ನ ಮಾಡಬಹುದು ಸಂತಾನಕ್ಕೋಸ್ಕರ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಸೊ 9ನೇ ತಿಂಗಳು ಮೇಗೆ ಬರ್ತದೆ ಆದ್ರಿಂದ ಪ್ರಯತ್ನ ಮಾಡಬಹುದು ಕೇರ್ಫುಲ್ ಆಗಿರ್ಬೇಕು ನಿಮ್ಮ ವೈಯಕ್ತಿಕ ಜಾತಕಗಳನ್ನ ತೋರಿಸ್ಕೊಳ್ಳಿ ಗಂಡ ಹೆಂಡತಿ ಇಬ್ಬರದು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಬೇಕಾಗತ್ತೆ ಸುಮ್ಮನೆ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಸೊ ಆದ್ರಿಂದಾಗಿ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಅದು ಏನೇ ಆಗಲಿ ಪ್ರಯತ್ನ ಮಾಡ್ತೀರಾ ಅಂತಾದ್ರೆ ಸಂತಾನ ಗೋಪಾಲ ಹೋಮವನ್ನು ಮಾಡ್ತಾ ಇದ್ದೇವೆ ಸೆಪ್ಟೆಂಬರ್ 2ನೇ ತಾರೀಕು ಸೊ ನಿಮ್ಮ ಹೆಸರು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಗಂಡ ಹೆಂಡತಿದು ಸಂಕಲ್ಪ ಸೇವೆ ಮಾಡಿಸ್ಕೊಳ್ಳಿ ಸಂತಾನ ಗೋಪಾಲ ಹೋಮ ನೀವು ಮಾಡುವ ಪ್ರಯತ್ನ ಯಶಸ್ವಿಯಾಗಿ ಸಂತಾನ ಗೋಪಾಲ ಅನುಗ್ರಹದಿಂದ ಸಂತಾನವಾಗಲಿ ಜೊತೆಗೆ ಈಗ ಆಲ್ರೆಡಿ ಮಕ್ಕಳು ಇರ್ತಕ್ಕಂಥವರಿಗೂ ಸಹ ನಿಮ್ಮ ಮಕ್ಕಳ ಏಳಿಗೆಗಾಗಿ ಬರೀ ಮಕ್ಕಳಾಗದವರಿಗೆ ಮಕ್ಕಳಾಗಲಿ ಅಂತ ಮಾತ್ರ ಸಂತಾನ ಗೋಪಾಲ ಹೋಮ ಮಾಡೋದಲ್ಲ ಈಗಾಗಲೇ ಮಕ್ಕಳಿದ್ರೆ ಆ ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರನೂ ಸಂತಾನ ಗೋಪಾಲ ಮಾಡ್ತೇವೆ ಸೊ ಒಂದೇ ಒಂದು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರಲ್ಲಿ ಸಂತಾನ ಗೋಪಾಲ ಹೋಮ ಆಗತ್ತೆ ನಿಮ್ಮ ಹೆಸರಲ್ಲಿ ಆಶ್ಲೇಷಾವಲಿ ಪೂಜೆ ಸರ್ಪಶಾಂತಿ ಹೋಮ ಆಗತ್ತೆ ನಿಮ್ಮ ಹೆಸರಲ್ಲಿ ಕುಬೇರ ಲಕ್ಷ್ಮಿ ಹೋಮ ಆಗತ್ತೆ ನಿಮ್ಮ ಹೆಸರಲ್ಲಿ ಗುರು ಶಾಂತಿ ಶನಿ ಶಾಂತಿ ಜೊತೆ ನವಗ್ರಹ ಶಾಂತಿ ಹೋಮ ಆಗತ್ತೆ ಸೊ ಇಷ್ಟೆಲ್ಲ ಹೋಮ್ಗಳು ಒಂದೇ ಸಂಕಲ್ಪ ಸೇವೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೋದಿದ್ರೆ ಗೋತ್ರ ನಕ್ಷತ್ರ ಗೋದಿದ್ರೆ ನಕ್ಷತ್ರ ಮಕರ ರಾಶಿ ನಿಮ್ಮ ರಾಶಿ ಎಲ್ಲದೂ ಸಹ ಕಳಿಸಿ ನಿಮಗೆ ಒಂದು ಕಂಕಣ ಕಳಿಸ್ಕೊಡ್ತೇವೆ ಕಂಕಣನ ಬಲಗೈಗೆ 3 ದಿನ ಅಥವಾ 5 ದಿನ ಅಥವಾ 9 ದಿನ ಕಟ್ಕೊಳ್ಳಿ ತಾಯಿತವನ್ನ ಕಟ್ಕೊಳ್ಳಿ ಕುತ್ತಿಗೆಗೋ ತೋಳಲೋ ಅಥವಾ ಪರ್ಸಲ್ಲೋ ಬ್ಯಾಗಲ್ಲೋ ಇಟ್ಕೊಳ್ಳಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ಈ ಸಲ ಹೋದ ಸಲ ನಾವು ವೃದ್ಧಾಶ್ರಮಕ್ಕೆ ಸಮರ್ಪಣಾ ಸೇವೆ ಅಂತ ಮಾಡಿದ್ವಿ ಈ ಸಲ ಒಂದು ಅನಾಥಾಶ್ರಮ ತೊಟ್ಟಲಲ್ಲಿರೋ ಮಕ್ಕಳೆಲ್ಲ ಇದ್ದಾರೆ ಹಾದಿ ಬೀದಿಲೆಲ್ಲ ತುಂಬಾ ಚಿಕ್ಕ ಚಿಕ್ಕ ಶಿಶುಗಳು ಆಗ್ತಾನೆ ಹುಟ್ಟು ಶಿಶುಗಳೆಲ್ಲ ತೊಟ್ಟಿಲ್ ಬಿಸಾಕೋಗ್ಬಿಡ್ತಾರಲ್ಲ ಅಂಥ ಮಕ್ಕಳನ್ನ ತಗೊಂಡ್ಬಂದು ಸಾಕಿದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು ಸೊ ಆದ್ರಿಂದ ಅವರಿಗೆ ಈ ತಿಂಗಳ ಒಂದು ಸಮರ್ಪಣಾ ಸೇವೆ ಅಂತ ಹೇಳ್ಬಿಟ್ಟು ಈ ತಿಂಗಳ ಒಂದಿಷ್ಟು ಸಾಮಾನುಗಳನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಬೇಕಾಗ್ತಕ್ಕಂಥ ಅವ್ರಿಗೆ ಏನೇನು ಪದಾರ್ಥಗಳು ಬೇಕೋ ಅವರಿಂದ ಲಿಸ್ಟ್ ತಗೊಂಡಿದ್ದೇವೆ ಆ ಲಿಸ್ಟ್ ಎಲ್ಲ ತಗೊಂಡು ಅವರಿಗೆ ಸಮರ್ಪಣೆಯನ್ನು ಮಾಡ್ತಾಗ ಅಕ್ಕಿ ಬೇಳೆ ಇತ್ಯಾದಿ ಆ ಮಕ್ಕಳಿಗೆ ಬೇಕಾಗುವಂತಹ ವಸ್ತುಗಳನ್ನೆಲ್ಲ ಅವರಿಗೆ ಕೊಡಿಸಿ ಬರ್ತಕ್ಕಂಥದ್ದು ಯಾರು ದಯವಿಟ್ಟು ಎಕ್ಸ್ಟ್ರಾ 1 ರೂಪಾಯಿನೂ ಕೊಡೋಕೆ ಹೋಗ್ಬೇಡಿ ಇನ್ನು ಅಷ್ಟು ಕೊಡಲೇಬೇಕು ಅವ್ರಿಗೆ ಕೊಡಲೇಬೇಕು ಅಂದ್ರೆ ಅವತ್ತಿನ ದಿವಸ ನಾವು ಅವ್ರ ನಂಬರ್ನು ಸಹ ಹಾಕ್ತೇವೆ ಡೈರೆಕ್ಟ್ ಆಗಿ ಅವರಿಗೆ ಕೊಟ್ಕೊಳ್ಳಿ ನಮಗೇನು ಹಾಕ್ಬೇಡಿ ಅವ್ರಿಗೆ ಕೊಡುವಂಥದ್ದು ನಮಗೇನು ಹಾಕ್ಬೇಡಿ ಸಂಕಲ್ಪ ಸೇವೆಗೆ ಯಾರ್ಯಾರ ಹೆಸರು ಕೊಡ್ತಾರೋ ಅವರೆಲ್ಲರ ಹೆಸರು ಸಹ ಅವರೆಲ್ಲರಿಗೂ ಆ ಪುಣ್ಯ ಬರುತ್ತೆ
ಅಲ್ವತ್ ನಾವೇನಲ್ಲೇ ಸಮರ್ಪಣೆ ಮಾಡ್ತಾ ಇದ್ದೇವೆ ಅದೆಲ್ಲದರೂ ಪುಣ್ಯ ಸಂಕಲ್ಪ ಸೇವೆ ಕೊಡೋರಿಗೆ ಎಲ್ಲರಿಗೂ ಸಹ ಸಿಗುತ್ತೆ ಸೋ ಆದ್ರಿಂದಾಗಿ ಸಂಕಲ್ಪ ಸೇವೆ ಕೊಟ್ಬಿಟ್ರೆ ನಿಮ್ಮ ಹೆಸರಲ್ಲಿ ಆ ದಾನದ ಪುಣ್ಯನೂ ಬರುತ್ತೆ ಇಲ್ಲ ನೀವು ವೈಯಕ್ತಿಕವಾಗಿ ಅವರಿಗೆ ಏನಾದರೂ ಕೊಡಬೇಕು ಅಂದ್ರೆ ಅವತ್ತಿನ ದಿವಸ ನಾನು ಅಲ್ಲಿ ವಿಡಿಯೋ ಮಾಡಿದಾಗ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಅವ್ರ ಫೋನ್ ನಂಬರ್ ಇತ್ತೀರಲ್ಲಿ ಹಾಕಿರ್ತೇನೆ ನಿಮ್ಮ ಕೈಲಾಗಿದ್ದನ್ನು ನೀವು ಡೈರೆಕ್ಟ್ ಆಗಿ ಅವರಿಗೆ ಕೊಟ್ಕೋಬಹುದು ಸೋ ಇದಿಷ್ಟು ವಿಚಾರಗಳಾಗಿತ್ತು ಇನ್ನು ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಇರತಕ್ಕಂತ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ಮಕರ ರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸಪ್ ಮಾಡಿಬಿಡಿ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳುವಂಥವ್ರು ಇನ್ನು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಕೂಡ ಸ್ಕ್ರೀನ್ ಮೇಲೆ ಇರತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ವಾಟ್ಸಪ್ ಮಾಡಬಹುದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ